Hi, hello, namaskara vikshikare, nani ivattu tumbane mattondu simple recipe jothege bandiddini. Ivattin recipe gobi palle yav riti madodanta torisikodtini. Flower gobi palle nodi madodu vidhana tumbane saralavagi different agi madodu vidhana torisikodtini. Banni nodona illi nanu flower gobi cut madi tagondirodu doddadirodondu flower gobi cut madi tagondidini. Nimge sanna sanna pieces bekadre aa riti kuda cut madkobodu. ನಾನು ಇಷ್ಟ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಮುಂದೆ ಏನು ಮಾಡಬೇಕಂದ್ರೆ ಒಂದು ಕಡಾಯಿಯಲ್ಲಿ ನೀರು ಇಟ್ಕೊಂಡಿರೋದು ಬಿಸಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನಾವು ಈಗ ಬಿಸಿನೀರಲ್ಲಿ ಇವೆಲ್ಲ ಫ್ಲವರ್ ಗೋಬಿ ಬಿಟ್ಕೋಬೇಕು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಫ್ಲವರ್ ಗೋಬಿಯಲ್ಲಿ ಹುಳುಗಳು ಜಾಸ್ತಿ ಇರುತ್ತೆ ಹುಳುಗಳು ಎಷ್ಟು ಕಟ್ ಮಾಡಿದ್ರು ಕೂಡ ಕಾಣಿಸೋದಿಲ್ಲ ಒಳಗಡೆ ಇರುತ್ತೆ ಅದಕ್ಕಾಗಿ ಈ ರೀತಿ ಬಾಯ್ಲ್ ಮಾಡಿಕೊಂಡ್ರೆ ಹುಳುಗಳೆಲ್ಲ ಸಾಯುತ್ತೆ ಈಗ ನಾನು ಚೆನ್ನಾಗಿ ನೀರಲ್ಲೆಲ್ಲ ಕೂಡ ಹಾಕ್ಕೊಂಡು ಈ ರೀತಿ ಬಾಯ್ಲ್ ಮಾಡ್ತಾ ಇದ್ದೀನಿ ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ಬಿಡಿ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಪಲ್ಯ ಕೂಡ ಬೇಗ ಆಗುತ್ತೆ ನೋಡಿ ಈಗ ನೋಡ್ತಾ ಇರ್ಬೋದು ಜಾಸ್ತಿ ಕೂಡ ಬಾಯ್ಲ್ ಮಾಡ್ಕೋಬೇಡಿ ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವ ಅಷ್ಟು ಚೆನ್ನಾಗಿ ಫ್ಲವರ್ ಗೋಬಿ ಕೂಡ ಒಂಥರ ಮೇಲಿಂದೆಲ್ಲ ಹೊಲಸೆಲ್ಲ ಹೊರಟೋಗುತ್ತೆ ನೋಡಿ ಇದರಲ್ಲಿ ವಾಸನೆ ಕೂಡ ಯಾರಿಗಾದರೂ ಇಷ್ಟ ಇಲ್ಲದೆ ಇರ್ತಾರಲ್ಲ ಅವರು ಈ ರೀತಿ ಬಾಯ್ಲ್ ಮಾಡಿ ನೀರೆಲ್ಲ ಜಾನಿದ್ರೆ ವಾಸನೆ ಎಲ್ಲ ಹೊಂಟೋಗುತ್ತೆ ನೋಡಿ ಈ ರೀತಿ ಇವಾಗ ಎಲ್ಲಾನು ಕೂಡ ಬಾಯ್ಲ್ ಮಾಡಿರೋ ಗೋಬಿ ಎಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮುಂದೆ ಏನು ಮಾಡಿದೆ ಅಂದರೆ ಒಂದು ಕಡೆಯಲ್ಲಿ ಅದೇ ಕಡೆಯಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿರೋದು ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿರೋ ಪೀಸಸ್ಸಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಈಗ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಆಮೇಲೆ ಸ್ವಲ್ಪ ಕರಿಬೇವು ಈಗ ನಾನು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು 3 ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಖಾರ ಕೆಂಪು ಖಾರ ಕೂಡ ಹಾಕ್ಕೊಳ್ತೀವಿ ಅದಕ್ಕಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ರೇ ಟೇಸ್ಟ್ ಇರುತ್ತೆ ನೋಡಿ ಎಲ್ಲಾನು ಕೂಡ ಹಾಕಿ ಮಾಡೇ ಮಾಡ್ತೀವಿ ಏನಿಲ್ಲದಾಗ ಕೂಡ ಇಷ್ಟು ಸಿಂಪಲ್ಲಾಗಿ ಮಾಡ್ತಾರಲ್ಲ ಆ ರೀತಿ ಮಾಡಿಕೊಂಡು ಟೇಸ್ಟ್ ನೋಡಿ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ನಾನು ಕೆಂಪು ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಂದರೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಖಾರ ಕಲರ್ ಕೂಡ ಇದೆ ಮತ್ತು ಸ್ವಲ್ಪ ಖಾರ ಕೂಡ ಇರೋದು ಅದಕ್ಕಾಗಿ ಇಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡ್ಬಿಡಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಹುಳಿ ಹುಳಿಯಾಗಿ ನಾಟಿ ಟೊಮೊಟೊ ಹಣ್ಣು ಹಾಕ್ಕೊಂಡಿರೋದು ಈಗ ನೋಡಿ ಸ್ವಲ್ಪ ಹೊತ್ತು ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಕಲಿಸ್ತಾ ಇರಬೇಕು ಆವಾಗ ಮೆತ್ತಗಾದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿ ಮೆತ್ತಗಾದಮೇಲೆ ನಾನು ಅದಕ್ಕೆ ಫ್ಲವರ್ ಗೋಬಿ ಕುದಿಸಿರೋಂಥ ಫ್ಲವರ್ ಗೋಬಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಕುದಿಸಿರ್ತೀವಲ್ಲ ಅದು ಏನಾಗುತ್ತೆ ಅರ್ಧ ಬಾಯ್ಲ್ ಆಗಿರುತ್ತೆ ಅದಕ್ಕಾಗಿ ಬೇಗ ಬೇಗನೇ ರೆಡಿ ಆಗುತ್ತೆ ಫ್ಲವರ್ ಗೋಬಿ ಪಲ್ಯ ನಾವು ಈ ರೀತಿ ಹಾಕಿ ಇದರಲ್ಲಿ ಹಾಕಿ ಕುದಿಸಿದ್ರೆ ಟೇಸ್ಟ್ ಎಲ್ಲ ಅದೇ ವಾಸನೆ ಬರುತ್ತೆ ಮತ್ತು ಅಂತರ ಹುಳುಗಳು ಇರ್ತಲ್ವ ಅದು ತಿನ್ನಬೇಕಂತ ಅನಿಸೋದಿಲ್ಲ ಆ ರೀತಿ ಸ್ವಲ್ಪ ಬಾಯ್ಲ್ ಮಾಡಿ ಹಾಕಿ ಚೆನ್ನಾಗಾಗುತ್ತೆ ರುಚಿ ಕೂಡ ಬರುತ್ತೆ ಇವಾಗ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ಇಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಗೋಬಿ ಪಲ ರೆಡಿ ಆಗ್ತಾ ಇರೋದು ಚಪಾತಿ ಆಗಲಿ ಅನ್ನ ಆಗಲಿ ಅದಕ್ಕೂ ಕೂಡ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ನೋಡಿ ಇದು ಇನ್ನೂ ಸ್ವಲ್ಪ ಹೊತ್ತು ಕಲಿಸ್ಬೇಕು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆ ಎಲ್ಲ ಹಸನೆ ಎಲ್ಲ ಅದು ಇರುತ್ತಲ್ವ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಮಸಾಲೆ ಎಲ್ಲ ಹೆರ್ಕೊಳ್ಳುತ್ತೆ ಗೋಬಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಎಲ್ಲ ಮತ್ತೊಂದು ಸರ್ತಿ ಕಲಿಸ್ಕೊಂಡು ಇದಕ್ಕೆ ನನಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಕುದಿಯೋದಕ್ಕೂ ಕೂಡ ಬೇಕಾಗುತ್ತೆ ನೀರು ಆಮೇಲೆ ಗ್ರೇವಿ ಟೇಸ್ಟ್ ಕೂಡ ಚೆನ್ನಾಗಿ ಬರಬೇಕಂದ್ರೆ ಇನ್ನೂ ಕೂಡ ನೀರು ಜಾಸ್ತಿ ಹಾಕೋಬೇಕು ಅಂದಿದ್ದೆ ಇವಾಗ ನಾನು ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತೀನಿ ನೀರು ಜಾಸ್ತಿ ಏನಿಲ್ಲ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಮತ್ತೊಂದು ಸರ್ತಿ ಕುದಿಯೋಕೆ ಬಿಡ್ತೀನಿ ಸ್ವಲ್ಪ ಮೆತ್ತಗಾಗಬೇಕು ಗೋಬಿ ಕೂಡ ಅಲ್ಲಿವರೆಗೂ ಕುದಿಸ್ಕೊಂಡ್ಬಿಡಿ ಇವಾಗ ನೋಡಿ ಕುದ್ದು ಕುದ್ದು ಗೋಬಿ ಕೂಡ ಮೆತ್ತಗಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಇಷ್ಟ ಆದರೆ ಸಾಕು ಇದಕ್ಕೆ ನನಗೆ ಶೇಂಗಾ ಪುಡಿ ಹಾಕ್ಕೊಂಡ್ಬಿಡ್ತೀನಿ ನಮ್ಮ ಕಡೆ ಯಾವುದೇ ಪಲ್ಯ ಮಾಡಲಿ ಉತ್ತರ ಕರ್ನಾಟಕ ಮಂದಿ ಶೇಂಗಾ ಪುಡಿ ತಿನ್ನೋ ಜಾಸ್ತಿ ನಾವು ಶೇಂಗಾ ಪುಡಿ ಯೂಸ್ ಮಾಡೇ ಮಾಡ್ತೀವಿ ಇದು ನಮ್ಮ ಕಡೆ ಪದ್ಧತಿಯಿಂದ ಬಂದಿರೋದು ಇದಕ್ಕೆ ನಾನು ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ನಮ್ಮ ಕಡೆ ಪದ್ಧತಿಯಲ್ಲಿ ಮಾಡಿರುವಂಥ ಗೋಬಿ ಪಲ್ಯ ರೆಡಿ ಆಯಿತು ನೋಡಿ
ತುಂಬಾ ಸಿಂಪಲ್ ಆಗಿ ತೋರಿಸಿದ್ದೀನಿ, ಜಾಸ್ತಿ ಕೂಡ ಏನು ಹಾಕದೇನಿ, ಇಷ್ಟು ಸಿಂಪಲ್ ಆಗಿ ಮಾಡಿರೋಂಥ ಗೋಬಿ ಪಲ್ಯ ಪ್ಲೇಟ್ನ ಕೂಡ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ. ಸರ್ವ್ ಮಾಡ್ಕೊಂಡು ಆದಮೇಲೆ ಎಷ್ಟು ಸಖತ್ ಟೇಸ್ಟಿಯಾಗಿರುವಂಥ ಈ ಗೋಬಿ ಪಲ್ಯ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡ್ಬೋದು. ನಿಮಗೂ ಕೂಡ ಕರೆಕ್ಟಾಗಿ ಅನಿಸಿದ್ರೆ ನೀವು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಶೇರ್ ಮಾಡಿದ್ರೆ ನನಗೆ ಕೂಡ ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ಕೊತೀನಿ. ನಾನು ಮಾಡಿರೋ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವೀಕ್ಷಕರೇ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.